ನಮಸ್ಕಾರ ಶುಭೋದಯ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾ ಆಚಾರ್ಯ ಇವತ್ತಿನ ಜಾತಕ ಫಲದಲ್ಲಿ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಬಗ್ಗೆ ಜೊತೆಗೆ ನಮ್ಮ ವೀಕ್ಷಕರು ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಅದಕ್ಕೆ ಉತ್ತರವನ್ನ ಪರಿಹಾರ ಮಾರ್ಗವನ್ನ ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಗಳಲ್ಲಿ ಈ ದಿನದ ವಿಶೇಷತೆ ಏನಿದೆ ಪಂಚಾಂಗ ಹೇಗಿದೆ ದಯವಿಟ್ಟು ತಿಳಿಸಿಕೊಡಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಭ್ರತೋ ವರ್ತಮ ಪುನರ್ಜನ್ಮನಾ ಆತ್ಮಯೇ ಚಾತ್ಮ ವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಮ್ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಚ ಅನೇಕ ಧೈಶಿರದು ವಾಚನ್ನ ಸದದಾತೋ ಅನೇಕ ಕಿರಣಾತ್ರೈ ಲೋಕದೀಪೋರವಿಹಿ ವೀಕ್ಷಕರೆಂದರ ಶುಭೋದಯ ಶುಭಬೆಳಕು ಇದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹುತ್ತೇನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕೃನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು ತೃತೀಯ ತಿಥಿ ವಿಶಾಖ ನಕ್ಷತ್ರ ಈ ದಿವಸ ನೋಡಿ ಈ ದಿವಸ ಸಂಕಷ್ಟರ ಚತುರ್ಥಿ ಇದೆ ಸಂಧ್ಯಾಕಾಲದ ಆ ಕಾಲದಲ್ಲಿ ಚಂದ್ರೋದಯ ಕಾಲದಲ್ಲಿ ಚೌ ಚೌತಿ ಬರ್ತದೆ ಹೀಗಾಗಿ ದಿವಸವೇ ಸಂಕಷ್ಟರ ಚತುರ್ಥಿಯ ಆಚರಣೆ ಇರತಕ್ಕಂಥದ್ದು ಈ ದಿವಸ ವಿಶಾಖ ನಕ್ಷತ್ರ ಸುಬ್ರಹ್ಮಣ್ಯನ ಆರಾಧನೆಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಲಕ್ಷಣ ಆ ಒಂದು ಕಾಲವನ್ನು ಸೂಚಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೋಡಿ ಸಾಮಾನ್ಯವಾಗಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದರೆ ಅದಕ್ಕೆ ನಕ್ಷತ್ರ ಜನನ ಶಾಂತಿಯನ್ನು ಹೇಳಿದೆ ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಉಗ್ರವ ಗ್ರಾಹ್ಯವಲ್ಲದ ನಕ್ಷತ್ರ ಅಂತ ಈ ಕೃತಿಕ ಭರಣಿ ಆಶ್ಲೇಷ ವಿಶಾಖ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಆ ಗ್ರಹಗಳಲ್ಲಿ ಏನು ಪ್ರಮಾದ ಅಂತಲ್ಲ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಬೆಳಗಿದ್ದಿದೆ ಬೇರೆ ಬೇರೆ ಗ್ರಹಗಳ ಪ್ರಭಾವ ಅವುಗಳ ಸ್ಥಾನ ಯುತಿ ಗತಿ ಇವೆಲ್ಲ ನೋಡಬೇಕು ಅವುಗಳೆಲ್ಲ ಬಲ ಸೇರಿ ಒಂದು ಏನು ನಮಗೆ ಶು ಫಲ ಅಂತಕ್ಕಂಥ ನಿರ್ಣಯವಾಗುತ್ತೆ ಈ ನಕ್ಷತ್ರ ಅದು ತುಂಬ ಪ್ರಧಾನವಾದದ್ದು ನಕ್ಷತ್ರ ಯಾಕೆಂದರೆ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದೇ ಯಾವ ನಾವು ದೇವಸ್ಥಾನಕ್ಕೆ ಹೋಗಲಿ ಮತ್ತೊಂದು ಏನು ಪೂಜೆ ಮಾಡಲಿ ಯಾವ ನಕ್ಷತ್ರ ಅಂತಲೇ ಕೇಳೋದಲ್ಲಿ ರಾಶಿಗಿಂತಲೂ ನಕ್ಷತ್ರ ಅತ್ಯಂತ ಪ್ರವ ನಮಗೆ ರಾಶಿ ಫಲ ಇರಲಿಲ್ಲ ಮುಂಚೆ ಮುಂಚೆ ಬಹಳ ಪೂರ್ವದಲ್ಲಿ ವರಾಹಮಿಹಿರ ಬಂದ ನಂತರದಲ್ಲಿ ರಾಶಿ ಫಲ ಅಂತಕ್ಕಂಥದ್ದು ಹೆಚ್ಚು ಪ್ರಸಿದ್ಧವಾಗಿದ್ದು ನಮಗೆ ನಕ್ಷತ್ರ ಫಲವೇ ಬಹಳ ಮುಖ್ಯ ನಕ್ಷತ್ರ ಗಣನೆಯೇ ನಕ್ಷತ್ರ ಆ ಲಕ್ಷಣ ಅದರ ಮೇಲೆಯೇ ನಾವು ಫಲಗಳನ್ನು ವ್ಯಕ್ತಿಯ ಗುಣಲಕ್ಷಣಗಳನ್ನು ಚಿಂತನೆ ಮಾಡ್ತಾ ಇದ್ದದ್ದು ಹೀಗಾಗಿ ನಕ್ಷತ್ರ ಅದು ತುಂಬ ತುಂಬ ಮುಖ್ಯವಾದದ್ದು ಇಂಥ ಸ್ವಲ್ಪ ಉಗ್ರ ನಕ್ಷತ್ರಗಳಿದ್ದ ಸಂದರ್ಭದಲ್ಲಿ ಆ ಗ್ರಹಗಳಿಗೆ ಆ ನಕ್ಷತ್ರಗಳಿಗೆ ಒಂದು ಶಾಂತಿಯನ್ನು ಆ ಜನ್ಮದಿನದಲ್ಲಿ ಆ ಶಾಂತಿ ಮಾಡುವುದರಿಂದ ಒಂದು ಬಲ ಬರ್ತದೆ ಅಂತ ಮತ್ತು ವಿಶಾಖ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ ಹೆಚ್ಚು ಫಲಪ್ರದವಾಗಿರ್ತಕ್ಕಂಥದ್ದು ಶುಭ ಒಂದು ಫಲಕ್ಕೆ ನಾವು ನಿರೀಕ್ಷೆ ಮಾಡಬಹುದು ಆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅಂತ ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಈ ದಿವಸ ಮತ್ತು ಗಣಪತಿ ಪ್ರಾರ್ಥನೆ ಚೌತಿಯೂ ಇರೋದರಿಂದ ಹೀಗಾಗಿ ಉಭಯ ದೇವತೆಗಳ ಅಣ್ಣ ತಮ್ಮಂದಿರ ಪ್ರಾರ್ಥನೆಯಿಂದ ನಮ್ಮ ಬದುಕು ಬೆಳಕಾಗುತ್ತೆ ಮತ್ತು ಭಾನುವಾರವಾಗಿರೋದ್ರಿಂದ ಯಥಾ ಪ್ರಕಾರ ನಾವು ವಾರದ ದೇವತೆಯಾದ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳಿಗೆ ವಿಶೇಷವಾದ ಶಕ್ತಿ ಇರ್ತದೆ ಭಾನುವಾರದಲ್ಲಿ ಸಹಜವಾಗಿ ರವಿಗೆ ಬಲ ಹೆಚ್ಚು ರವಿಯನ್ನು ಆರೋಗ್ಯದ ದೃಷ್ಟಿಯಿಂದ ನಾವು ಆರಾಧಿಸಬೇಕು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಇಲ್ಲ ಅಂದ್ಬಿಟ್ರೆ ಒಂದು ಸಲ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡಿ ಎಷ್ಟು ಅಷ್ಟು ಎಷ್ಟು ಬಳಲ್ತಾ ಇರ್ತಾರೆ ಅಂತಂದರೆ ವಸ್ತುತಃ ಅದೊಂದು ದೇವಸ್ಥಾನವೇ ಆಗಿಬಿಟ್ಟಿರುತ್ತೆ ಯಾವುದೋ ಮೊನ್ನೆ ನಾನು ಫೇಸ್ಬುಕ್ಕಲ್ಲಿ ಓದಿದಂಥ ಒಂದು ಸೆಂಟೆನ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ದೇವಸ್ಥಾನದ ಗೋಡೆಗಳಲ್ಲಿ ಕೇಳಲ್ವಂತೆ ಭಗವಂತನ ನಾಮಸ್ಮರಣೆ ಹಾಸ್ಪಿಟಲ್ನ ಗೋಡೆ ಗೋಡೆಗಳಲ್ಲಿ ಕೇಳುತ್ತಂತೆ ಅತಿಯಾಗಿ ಭಗವಂತನ ಸ್ಮರಣೆ ದೇವಸ್ಥಾನಗಳಲ್ಲಿ ದೇವರನ್ನು ಪೂಜಿಸೋದು ನಾಮಸ್ಮರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಸ್ಪಿಟಲ್ನ ಗೋಡೆಗಳು ಅಷ್ಟು ಕೇಳಿಸ್ಕೊಂಡಿರ್ತಾವಂತೆ ಭಗವಂತನ ನಾಮಸ್ಮರಣೆಯನ್ನು ಅದು ನಿಜ ಖಂಡಿತವಾಗಿ ಹೌದು ಅನಿಸ್ತು ಹಾಗೆ ಆ ರೋಗದಿಂದ ಬಳಲ್ತಾ ಇದ್ದಂಥವರಿಗೆ ಗೊತ್ತಿರುತ್ತೆ ಏನು ವಾಸ್ತವವಾಗಿ ನೋವು ಅಂತ ನೋವಿನ ಅನುಭವ ಆಗ್ತಾ ಇರುತ್ತೆ ಹೀಗಾಗಿ ಆ ಸ್ಥಿತಿಗೆ ಹೋಗೋದು ಬೇಡ ಹೀಗಾಗಿ ಅದಕ್ಕೆ ಮುನ್ನವೇ ನಾವು ಏನಪ್ಪ ಆದಿತ್ಯ ಹೃದಯವನ್ನು ಸೂರ್ಯ ಪ್ರಾರ್ಥನೆ ಆರೋಗ್ಯಂ ಭಾಸ್ಕರ ಆದಿಚ್ಛೇತ್ ಅಂತ ಹೇಳುತ್ತೆ ಶಾಸ್ತ್ರದ ಮಾತು ಸೂರ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಸಮೃದ್ಧವಾದ ಆರೋಗ್ಯ ಸಿಗುತ್ತಂತೆ ಆರೋಗ್ಯ ಒಂದಿದ್ದು ಬಿಟ್ಟರೆ ನೀವು ಏನಾದರೂ ಸರಿ ನಮಗೆ ಹಣ ಅಂತಸ್ತು ಆಸ್ತಿ ಕಾರು ಬಂಗಲೆ ಇದು ಇದು ಈಗ ತಾತ್ಕಾಲಿಕ ಆರೋಗ್ಯ ಇದೆಯಲ್ಲ ಅದು ಅದು ನೀವು ಅದು ಅದರಷ್ಟು ಏನು ಭಾಗ್ಯವಸ್ತು ಮತ್ತೊಂದಿಲ್ಲ ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ತಪ್ಪದೇ ನೋಡಿ ಸುಬ್ರಹ್ಮಣ್ಯನು ಗಣಪತಿಯು ರವಿಯೂ ಮೂರೂ ಜನ ಆರೋಗ್ಯಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡಿ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳಿ ಕಾಲ ಬದಲಾಗ್ತಾ ಇದೆ ಅಂದರೆ ಬೇಸಿಗೆಯ ಈ ಬೇಗೆಯಲ್ಲಿ ಆರೋಗ್ಯ ಹಾಳಾಗುವ ಸಾಧ್ಯತೆ ಹೆಚ್ಚು ಹೀಗಾಗಿ ಬಹಳ ಬಹಳ ಎಚ್ಚರಿಕೆ ಬೇಕು ಆಹಾರ ವ್ಯತ್ಯಾಸ ಮಾಡಿಕೊಳ್ಬೇಡಿ ಸರಳವಾದದ್ದು ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳಿ ಹೆಚ್ಚಾಗಿ ನೀರು ಕುಡಿರಿ ಚೆನ್ನಾಗಿರಿ ಸೂರ್ಯ ಪ್ರಾರ್ಥನೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್